ನೀವು ನೋಡ್ತಿದ್ದೀರಾ ನಮ್ಮೂರ ವಾರ್ತೆ. ನಾನ್ ಶ್ರುತಿ ಜೈನ್. ಇದೀಗ ಹೆಡ್ಲೈನ್ಸ್. ಹೆಗ್ಗಡೆಯವರ ಪಟ್ಟಾಭಿಷೇಕ ಸುವರ್ಣ ಮಹೋತ್ಸವಕ್ಕೆ ಸಿದ್ಧತೆ. ಸಿಬ್ಬಂದಿ ಸ್ಥಳೀಯರಿಂದ ಅದ್ದೂರಿ ಆಚರಣೆಗೆ ನಿರ್ಧಾರ. ಮೈಸೂರು ಮಹಾರಾಜ ಯದುವೀರ್ ಭಾಗಿ. ಸವರ್ಣಾಲಿಗೆ ಸುರಪುರ ಸಂಸ್ಥಾನದ ಅರಸರ ಭೇಟಿ. ರಾಜಕೃಷ್ಣಪ್ಪ ನಾಯಕರಿಂದ ಶ್ರೀ ದುರ್ಗಾಗೆ ವಿಶೇಷ ಪೂಜೆ. ದೇವಳದ ಆಡಳಿತ ಮಂಡಳಿಯಿಂದ ಪೂರ್ಣಕುಂಭ ಸ್ವಾಗತ. ಬೆಳ್ತಗಡಿ ತಾಲೂಕಿನೆಲ್ಲೆಡೆ ದೀಪಾವಳಿಯ ಬೆಳಕು. ಹಬ್ಬಕ್ಕೆ ವಿವಿಧೆಡೆ ನಡೆದ ಗುಡುದೀಪ ಸ್ಪರ್ಧೆಯ ಮೆರುಗು. ಸಂಘ ಸಂಸ್ಥೆಗಳಲ್ಲೂ ವಿಶಿಷ್ಟ ರೀತಿಯಲ್ಲಿ ಹಬ್ಬದ ಆಚರಣೆ. ತುಳುನಾಡಿನಲ್ಲಿ ಇದೀಗ ಅಂಬರ್ ಕ್ಯಾಟರರ್ಸ್ ಗುಂಪು. ಆಡಿಯೋ ರಿಲೀಸ್ನಲ್ಲೇ ಗಮನ ಸೆಳೆದ ಚಿತ್ರತಂಡ. ಕೋಸ್ಟಲ್ ವುಡ್ನ ಪ್ರಥಮ ಬಿಗ್ ಬಜೆಟ್ ಸಿನಿಮಾವೆಂಬ ಪ್ರಶಂಸೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಪಟ್ಟಾಭಿಷೇಕವಾಗಿ ಇದೇ ಅಕ್ಟೋಬರ್ 24ಕ್ಕೆ 50 ವರ್ಷ ತುಂಬಲಿದೆ. ಈ ಅಂಗವಾಗಿ ಪಟ್ಟಾಭಿಷೇಕ ವರ್ಧಂತ್ಯೋತ್ಸವದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಸಂಜೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಮೈಸೂರಿನ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕ್ಷೇತ್ರದ ಸಿಬ್ಬಂದಿ, ಗ್ರಾಮಸ್ಥರು ಹಾಗೂ ಬೆಳ್ತಂಗಡಿ ತಾಲೂಕಿನ ನಾಗರಿಕರು ಈ ಸಂಭ್ರಮವನ್ನು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ಸಂಸ್ಥಾನದ ಅರಸ ರಾಜ ಕೃಷ್ಣಪ್ಪ ನಾಯಕ 12ನೇ ಅಕ್ಟೋಬರ್ ಸವರ್ಣಾಲಿಗೆ ಭೇಟಿ ಕೊಟ್ಟಿದ್ರು. ಇಲ್ಲಿನ ಶ್ರೀ ದುರ್ಗಾ ಕಾಳಿಕಾಂಬ ದೇವಸ್ಥಾನ ಕಾಳಿಬೆಟ್ಟಕ್ಕೆ ಭೇಟಿ ನೀಡಿದ್ರು. ಇತಿಹಾಸ ಪ್ರಸಿದ್ಧ ಸುರಪುರ ಸಂಸ್ಥಾನ ಔರಂಗಜೇಬನನ್ನ ಸೋಲಿಸಿದ ಹಾಗೂ ತಿರುಪತಿ ಕ್ಷೇತ್ರಕ್ಕೆ ರಕ್ಷಣೆ ನೀಡಿದ ಹಿರಿಮೆ ಹೊಂದಿದೆ. ರಾಜ ಕೃಷ್ಣಪ್ಪ ನಾಯಕ ಈ ಸಂಸ್ಥಾನದ 17ನೇ ಅರಸ. ಭೇಟಿಯ ವೇಳೆ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಗಣೇಶ್ ಭಂಡಾರಿ ನೇತೃತ್ವದಲ್ಲಿ ಪೂರ್ಣಕುಂಭ ಕಳಸದ ಸ್ವಾಗತ ನೀಡಿ ಗೌರವಿಸಲಾಯಿತು. ಶ್ರೀದೇವಿಗೆ ಪೂಜೆ ಸಲ್ಲಿಸಿದ ನಂತರ ನಮ್ಮೂರ ವಾರ್ತೆಯೊಂದಿಗೆ ಮಾತನಾಡಿದ ಕೃಷ್ಣಪ್ಪ ನಾಯಕ ಸುರಪುರ ಸಂಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಇಲ್ಲಿ ಒಳ್ಳೆ ಒಂದು ದೇವಸ್ಥಾನ ಒಳ್ಳೆಯದಿದೆ. ಆಮೇಲೆ ಎಲ್ಲ ಒಳ್ಳೆ ದೇವಸ್ಥಾನಕ್ಕೆ ಒಳ್ಳೆ ಸೇವಕರಿದ್ದಾರೆ. ಈ ದೇವಸ್ಥಾನ ಇದನ್ನು ದೊಡ್ಡ ಮಟ್ಟಿಗೆ ಬೆಳೆದು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಆಶೀರ್ವಾದ ಈ ಅಮ್ಮ ನಮಗೆ ನೀಡಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಬೇಡ್ಕೋ. ಉಜಿರೆ ಮತ್ತು ಬೆಳಾಲ್ ಗ್ರಾಮ ಪಂಚಾಯತ್ ವತಿಯಿಂದ ಅಕ್ಟೋಬರ್ 16ರಂದು ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಬೆಳಾಲು ಗ್ರಾಮದಿಂದ ಉಜಿರೆಯಲ್ಲಿರುವ ಬೆಳಾಲ್ ಕ್ರಾಸ್ ರಸ್ತೆಯವರೆಗೂ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಈ ಭಾಗದ ಗ್ರಾಮಸ್ಥರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಬೆಳಾಲ್ ಗ್ರಾಮ ಪಂಚಾಯತ್ ಪಿಡಿಒ ಮೋಹನ್ ಬಂಗೇರ ಮತ್ತು ಬೆಳಾಲಿನ ಎಸ್ಡಿಎಂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ರಾಮಕೃಷ್ಣ ಭಟ್ ಭಾಗವಹಿಸಿದ್ರು. ದೀಪಾವಳಿ ಪ್ರಯುಕ್ತ ಉಜಿರೆಯ ಸಂಪೂರ್ಣ ಟೆಕ್ಸ್ಟೈಲ್ಸ್ ಮತ್ತು ರೆಡಿಮೇಡ್ ಮಳಿಗೆ ವತಿಯಿಂದ ಗೂಡುದೀಪ ಸ್ಪರ್ಧೆ ನಡೆಯಿತು. ಸ್ಥಳೀಯ ಉತ್ಪನ್ನಗಳಿಂದ ಸ್ವತಃ ತಯಾರಿಸಿದ ಗೂಡುದೀಪಗಳನ್ನ ಸ್ಪರ್ಧೆಗೆ ಪರಿಗಣಿಸಲಾಗಿತ್ತು. ಸಾರ್ವಜನಿಕರು ಈ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ತಾವು ನಿರ್ಮಿಸಿದ ತರಹೇವಾರಿ ಗೂಡುದೀಪಗಳನ್ನ ಪ್ರದರ್ಶಿಸಿದರು. ಗೂಡುದೀಪ ರಚನೆಯ ಹವ್ಯಾಸವನ್ನ ಉತ್ತೇಜಿಸುವ ದೃಷ್ಟಿಯಿಂದ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನವನ್ನ ನೀಡಲಾಯಿತು. ಧರ್ಮಸ್ಥಳದಲ್ಲಿ ನವೆಂಬರ್ ತಿಂಗಳಿನಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ಪಾದಯಾತ್ರೆ ಅಂಗವಾಗಿ ಉಜಿರೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಟೋಬರ್ 14ರಂದು ನಡೆದ ಸಭೆಯಲ್ಲಿ ಪಾದಯಾತ್ರೆ ಯಶಸ್ವಿಗೊಳಿಸುವ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಸಮಿತಿ ಅಧ್ಯಕ್ಷರಾದ ವಿಜಯರಾಘವ ಪಡ್ಮೇಟ್ನಾಯ, ಜನಜಾಗೃತಿ ವೇದಿಕೆಯ ವಚನ್ ಸಾಲಿಯಾನ್, ನಿವೃತ್ತ ಪೊಲೀಸ್ ಅಧಿಕಾರಿ ಪಿತಾಂಬರ್ ಹೆರಾಜೆ, ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋವರ್ಮ ಮತ್ತಿತರ ಗಣ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಉಜಿರೆಯ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಕಳೆದ ಶುಕ್ರವಾರ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ನಡೆಯಿತು. ವ್ಯಾಸಂಗ ನಿರತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದೊಂದಿಗೆ ಎಸ್ಡಿಎಂ ಎಜುಕೇಷನ್ ಟ್ರಸ್ಟ್ ಈ ಬಾರಿ ಒಟ್ಟು 90 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ನೀಡಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ವಿದ್ಯಾರ್ಥಿ ವೇತನವನ್ನು ವಿತರಿಸಿದರು. ಉಪಾಧ್ಯಕ್ಷ ಪ್ರೊಫೆಸರ್ ಎಸ್ ಪ್ರಭಾಕರ್ ಅಧ್ಯಕ್ಷತೆ ವಹಿಸಿದ್ರು. ಈ ವೇಳೆ ಮಾತನಾಡಿದ ಹರ್ಷೇಂದ್ರ ಕುಮಾರ್, ವಿದ್ಯಾರ್ಥಿಗಳು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಬದ್ಧತೆ ತೋರಬೇಕು ಅಂತ ಹೇಳಿದ್ರು. ಉಜಿರೆ ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನಲ್ಲಿ ಕಳೆದ ಮಂಗಳವಾರ ಬೆಳ್ತಂಗಡಿ ರೋಟರಿ ಕ್ಲಬ್ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಡ್ರಗ್ ಇನ್ಸ್ಪೆಕ್ಟರ್ ಧನಂಜಯ್ ಉಪನ್ಯಾಸವನ್ನು ನೀಡಿದ್ರು.
ಮನಃಶಾಸ್ತ್ರ ವಿಭಾಗದ ಡಾಕ್ಟರ್ ಜಿ ರಮೇಶ್ ಮುಖ್ಯ ಅತಿಥಿಯಾಗಿದ್ರು. ಪ್ರಾಂಶುಪಾಲ ಪ್ರೊಫೆಸರ್ ದಿನೇಶ್ ಚೌಟ ಅಧ್ಯಕ್ಷತೆ ವಹಿಸಿದ್ರು. ರೋಟರಿ ಕಾರ್ಯದರ್ಶಿ ಡಾಕ್ಟರ್ ಪ್ರದೀಪ್ ನಾವೂರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉಜಿರೆ ಎಸ್ಡಿಎಂ ಪದವಿ ಕಾಲೇಜಿನ ಎನ್ಎಸ್ಎಸ್ ಘಟಕಕ್ಕೆ ಇತ್ತೀಚೆಗೆ ವಯಸ್ಕರ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಗೌರವ ದೊರೆಯಿತು. ಉಜಿರೆ ಹಾಗೂ ಬೆಳ್ತಂಗಡಿ ತಾಲೂಕಿನಾದ್ಯಂತ ಎನ್ಎಸ್ಎಸ್ ಘಟಕ ಜಲಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ತಾಲೂಕಿನಾದ್ಯಂತ ಹಲವು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ನೀರಿನ ಸದ್ಬಳಕೆಯ ಕುರಿತು ಪ್ರಾಯೋಗಿಕವಾಗಿ ಘಟಕದ ಪ್ರತಿನಿಧಿಗಳು ಮಕ್ಕಳಿಗೆ ತಿಳಿಸಿಕೊಡಲಾಗಿತ್ತು. ಈ ಅಭಿಯಾನ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಪುರಸ್ಕಾರ ನೀಡಲಾಗಿದೆ. ಕಲರ್ಫುಲ್ ಗೂಡುದೀಪಗಳು ದೀಪಾವಳಿಯ ಸಂಭ್ರಮ ಹೆಚ್ಚಿಸಿದ್ವು. ಪ್ಲಾಸ್ಟಿಕ್ ಬಟ್ಟೆಯ ಗೂಡುದೀಪಗಳೊಂದಿಗೆ ಸಾಂಪ್ರದಾಯಿಕ ಗೂಡುದೀಪಗಳಿಗೂ ಈ ಬಾರಿ ಬೇಡಿಕೆ ಇದ್ದದ್ದು ವಿಶೇಷವಾಗಿತ್ತು. ಈ ಬಣ್ಣ ಬಣ್ಣದ ದೀಪಗಳ ಲೋಕದ ವಿಶೇಷ ವರದಿ ಇಲ್ಲಿದೆ. ದೀಪಾವಳಿ ಹಬ್ಬಕ್ಕೆ ಸಾಥ್ ನೀಡಲು ನೂರಾರು ಗೂಡುದೀಪಗಳು ಅಂಗಡಿಗಳಿಗೆ ಲಗ್ಗೆ ಇಟ್ಟಿದ್ವು. ಪ್ಲಾಸ್ಟಿಕ್ ಬಟ್ಟೆಯ ಗೂಡುದೀಪಗಳೊಂದಿಗೆ ಸಾಂಪ್ರದಾಯಿಕ ಗೂಡುದೀಪಗಳು ಈ ಬಾರಿ ಆಕರ್ಷಣೆ ಗಳಿಸಿದ್ವು. ಮಕ್ಕಳ ಫೇವರೇಟ್ ಲಿಸ್ಟ್ನಲ್ಲಿ ಗೂಡುದೀಪಗಳು ಸ್ಥಾನ ಪಡೆದಿದ್ವು. ಈ ಬಾರಿ ಬೆಳ್ತಂಗಡಿ ತಾಲೂಕಿನ ವಿವಿಧೆಡೆ ಗೂಡುದೀಪ ಸ್ಪರ್ಧೆಗಳು ನಡೆದಿದ್ವು. ಇದರಿಂದಾಗಿ ಸಾಂಪ್ರದಾಯಿಕ ಗೂಡುದೀಪಗಳಿಗೂ ಈ ಬಾರಿ ಹಬ್ಬದಲ್ಲಿ ಸ್ಥಾನ ಸಿಕ್ಕಿತ್ತು. ಬಣ್ಣದ ಕಾಗದ ತೆಂಗಿನ ಗರಿಯಂತಹ ಪರಿಸರ ಸ್ನೇಹಿ ಗೂಡುದೀಪಗಳು ಬೇಡಿಕೆ ಗಳಿಸಿದ್ವು. ಮಾರುಕಟ್ಟೆಯಲ್ಲಿ ನೂತನ ಮಾದರಿಯ ಗೂಡುದೀಪಗಳಿಗೆ ಡಿಮ್ಯಾಂಡ್ ಸೃಷ್ಟಿಯಾಗಿತ್ತು. ಮಾಮೂಲಿ ಡಿಸೈನ್ ಬಿಟ್ಟು ಹೊಸತನದ ವಿನ್ಯಾಸ ಹುಡುಕುತ್ತಿದ್ದ ದೃಶ್ಯವು ಸಾಮಾನ್ಯವಾಗಿತ್ತು. ಒಟ್ಟಿನಲ್ಲಿ ಹಬ್ಬದ ಜೋಶ್ಗೆ ಗೂಡುದೀಪವೇ ನಾಂದಿ ಹಾಡಿತ್ತು. ಪಾರಿಜಾತ ಜೊತೆ ಶಿವರಂಜನಿ ಕೊಯ್ಲ, ನಮ್ಮೂರ ವಾರ್ತೆ. ಉಡುಪಿಯಲ್ಲಿ ನವೆಂಬರ್ 24ರಿಂದ 26ರವರೆಗೆ ನಡೆಯಲಿರುವ ಧರ್ಮ ಸಂಸತ್ನ ಆಮಂತ್ರಣ ಪತ್ರಿಕೆ ಧರ್ಮಸ್ಥಳದಲ್ಲಿ ಬಿಡುಗಡೆಗೊಂಡಿತು. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಆಮಂತ್ರಣ ಪತ್ರವನ್ನ ಬಿಡುಗಡೆಗೊಳಿಸಿದ್ರು. ಈ ವೇಳೆ ಮಾತನಾಡಿ, ದೇವಾಲಯಗಳ ನಿರ್ಮಾಣಕ್ಕಿಂತಲೂ ಅವುಗಳ ನಿರ್ವಹಣೆ ಮತ್ತು ಸಂರಕ್ಷಣೆ ಮುಖ್ಯವಾಗಿದೆ. ಧರ್ಮಸ್ಥಳದಿಂದ ಈಗಾಗಲೇ 1,000 ದೇವಾಲಯಗಳ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡಲಾಗಿದೆ ಎಂದರು. ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಧರ್ಮ ಸಂಸತ್ನ ಉದ್ದೇಶ ವಿವರಿಸಿದರು. ವಿಶ್ವ ಹಿಂದೂ ಪರಿಷತ್ ಆಶ್ರಯದಲ್ಲಿ ಈ ಧರ್ಮ ಸಂಸತ್ ನಡೆಯಲಿದೆ. ಉಜಿರೆಯ ಎಸ್ಡಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಅಕ್ಟೋಬರ್ 16ರಂದು ದೀಪಾವಳಿ ಆಚರಣೆ ನಡೆಯಿತು. ತುಳುನಾಡ ಸಾಂಪ್ರದಾಯಿಕ ವಿಧಾನದಲ್ಲಿ ದೀಪಾವಳಿ ಆಚರಿಸಲಾಯಿತು. ಈ ಅಂಗವಾಗಿ ಬಲೀಂದ್ರ ಪೂಜೆಯನ್ನು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶವರ್ಮ ನೆರವೇರಿಸಿದರು. ಗೋಪೂಜೆ, ಆಯುಧ ಪೂಜೆಯೂ ನಡೆಯಿತು. ಬಳಿಕ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಹೈನುಗಾರಿಕೆ ಅಂದರೆ ಮೂಗು ಮುರಿಯೋರಿದ್ದಾರೆ. ಆದರೆ ಈ ಗ್ರಾಮದಲ್ಲಿ ಗೋವುಗಳು ಇಲ್ಲದ ಮನೆ ಇಲ್ಲ ಎಂಬಷ್ಟರ ಮಟ್ಟಿಗೆ ಹೈನುಗಾರಿಕೆ ಹಬ್ಬಿದೆ. ರಾಷ್ಟ್ರ ರಾಜ್ಯ ಮಟ್ಟದ ಸರ್ಕಾರಿ ಸಂಸ್ಥೆಗಳು ಈ ಸಂಘದ ಕಾರ್ಯವೈಖರಿಯನ್ನ ಪರಿಶೀಲಿಸಿ ಮಾನ್ಯತೆ ನೀಡಿವೆ. ಇಷ್ಟೆಲ್ಲ ಯಶೋಗಾಥೆಯ ಮೂಲ ತಣ್ಣೀರು ಪಂತ ಹಾಲು ಉತ್ಪಾದಕರ ಸಹಕಾರಿ ಸಂಘ. ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂತ ಗ್ರಾಮ ಹೈನುಗಾರಿಕೆಯಿಂದಲೇ ಗುರುತಿಸಿಕೊಂಡು ಸಾಧನೆ ಮೆರೆದಿದೆ. ಇಲ್ಲಿ 1985ರಲ್ಲಿ ಪ್ರಾರಂಭವಾದ ತಣ್ಣೀರು ಪಂತ ಹಾಲು ಉತ್ಪಾದಕರ ಸಂಘ ಈ ಗ್ರಾಮವನ್ನು ಕ್ಷೀರ ಸಾಗರವನ್ನಾಗಿಸಿದೆ. ಈಗ ಈ ಸಂಘಕ್ಕೆ ISO ಮಾನ್ಯತೆಯು ದೊರಕಿದ್ದು ಸಂಘದ ಹಿರಿಮೆ ಹೆಚ್ಚಿಸಿದೆ. ನಮ್ಮ ಸಂಘ ಪ್ರಾರಂಭವಾಗಿ ಹೆಚ್ಚು ಕಮ್ಮಿ 30 ಆಯಿತು. ಪ್ರಾರಂಭದಲ್ಲಿ 20-25 ಲೀಟ್ರಿಂದ ಪ್ರಾರಂಭ ಮಾಡಿದರೆ ಇವತ್ತು 5,300-400 ಲೀಟ್ರ್ ಹಾಲಿದೆ. ಹಾಲಿನ ಗುಣಮಟ್ಟ ಚೆನ್ನಾಗಿದೆ. ಅತಿ ಹೆಚ್ಚು ಹಾಲು ಹಾಕುವ ಒಂದು ಸೊಸೈಟಿ ಅಂತೇಳಿ ನಮಗೆ ಹೆಸರಿದೆ. ಆರಂಭದ ಹಂತದಲ್ಲಿ 40 ಸದಸ್ಯರ ಈ ಸಂಘ ದಶಕಗಳಿಂದ ಒಂದೊಂದೇ ಯಶಸ್ಸಿನ ಮೆಟ್ಟಿಲನ್ನ ಏರುತ್ತಾ ಬಂದಿದೆ.
ಪ್ರಸ್ತುತ ಪ್ರತಿದಿನ 4,500 ಲೀಟರ್ ಹಾಲು ಶೇಖರಣೆಗೊಳ್ಳುತ್ತಿದ್ದು ದಿನವಾರು 450 ಮಂದಿ ಉತ್ಪಾದಕರು ಹಾಲು ಹಾಕ್ತಿದ್ದಾರೆ. 500 ಮಂದಿ ಸಕ್ರಿಯ ಸದಸ್ಯರಿದ್ದಾರೆ. ಪ್ರಸ್ತುತ 5,300-350 ಲೀಟರ್ ದಿನವೊಂದಕ್ಕೆ ಸಂಗ್ರಹಣೆ ಮಾಡ್ತಾ ಇದೆ. ಇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಒಂದು ಸಹಕಾರಿ ಸಂಘ ಹಾಲು ಸಹಕಾರ ಸಂಘದಲ್ಲಿ ಹಾಲು ಉತ್ಪಾದನೆಯಾಗುತ್ತಿರುವಂತಹ ಏಕೈಕ ಸಂಘ ಇದು. ಹಾಲು ಮಾಪನ ಮಾಡುವುದರಿಂದ ಹಿಡಿದು ಶೇಖರಣೆಯಾಗುವವರೆಗೂ ಎಲ್ಲಾ ಕಾರ್ಯವೂ ಯಾಂತ್ರೀಕೃತವಾಗಿದ್ದು ಗಣಕೀಕೃತ ರಶೀದಿಯನ್ನ ವಿತರಿಸುತ್ತಿದೆ. ಶುಚಿತ್ವಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿರುವುದನ್ನು ಗಮನದಲ್ಲಿರಿಸಿಕೊಂಡ ಹಲವು ಜಿಲ್ಲಾವಾರು ಸಂಸ್ಥೆಗಳು ಸಂಘವನ್ನ ಪುರಸ್ಕರಿಸಿದೆ. ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಕಳೆದ 2002-03 ಮತ್ತು 2006-07 ಅತ್ಯುತ್ತಮ ಸಹಕಾರಿ ಸಂಘ ಅಂತ ಹೇಳಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಮತ್ತು ಕರ್ನಾಟಕ ಸಹಕಾರಿ ಇಲಾಖೆಯಿಂದ ಗುರುತಿಸಲ್ಪಟ್ಟಿದೆ. ವ್ಯಾಪಾರ ವಹಿವಾಟಿನ ಜೊತೆಗೆ ಸಂಘದ ಸದಸ್ಯರಿಗೆ ಹಲವು ಅನುಕೂಲ ಮಾಡಿಕೊಡಲಾಗಿದೆ. ಸಂಘದ ಸದಸ್ಯರಿಗೆ ಬೋನಸ್ ನೀಡುವುದು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತ ನೀಡುವುದು ಮೊದಲಾದ ನೆರವು ನೀಡಲಾಗಿದೆ. ಹಾಗೆ ಸಂಘದ ಸದಸ್ಯರಿಗೆ ಪರಿಹಾರ ಧನ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸುಷ್ಮಿತಾ ಜೈನ್ ಜೊತೆ ಅಭಿನಂದನ್, ನಮ್ಮೂರ ವಾರ್ತೆ. ಈ ಬಾರಿ ದೀಪಾವಳಿಯಲ್ಲಿ ವಾಡಿಕೆಗಿಂತ ಹೆಚ್ಚಿನ ಸೌಂಡ್ ಮಾಡಿದ್ದು ಪಟಾಕಿ. ಪಟಾಕಿ ಬಳಕೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನ, ಚೀನಾ ಪಟಾಕಿ ಬ್ಯಾನ್, ಇವೆ ಮೊದಲಾದ ಘಟನೆಗಳು ಪಟಾಕಿ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರಿದ್ವು. ಪರಿಸರ ಸ್ನೇಹಿ ಆಚರಣೆ ಕುರಿತಾದ ಒತ್ತಾಯವೂ ಕೇಳಿಬಂದಿತ್ತು. ಬನ್ನಿ, ಈ ಎಲ್ಲ ಗೊಂದಲಗಳ ಮಧ್ಯೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪಟಾಕಿ ಬಳಕೆ ಹೇಗಿತ್ತು ಅನ್ನೋದನ್ನ ತಿಳಿಯುವ ಪ್ರಯತ್ನ ಮಾಡೋಣ ನಮ್ಮ ಪ್ರತಿಧ್ವನಿಯಲ್ಲಿ. ಬೆಳಕಿನ ಹಬ್ಬ ದೀಪಾವಳಿ. ದೀಪಾವಳಿ ಎಂದಾಕ್ಷಣ ನೆನಪಾಗೋದು ಪಟಾಕಿ. ಮಕ್ಕಳಿಗೆ ಪಟಾಕಿ ಅಂದರೆ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಆದರೆ ಅಂಥ ಪಟಾಕಿಯನ್ನೇ ಈಗ ಸರ್ಕಾರ ನಿಷೇಧಿಸಬೇಕು ಅನ್ನೋ ಯೋಚನೆ ಮಾಡ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಮಾಲಿನ್ಯರಹಿತವಾದ ಪಟಾಕಿಗಳನ್ನು ಕಂಡುಹಿಡಿಯಿರಿ ಅಂತ ವಿಜ್ಞಾನಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಈ ನಡುವೆ ನಮ್ಮ ಬೆಳ್ತಂಗಡಿಯ ಜನತೆ ಪಟಾಕಿಯ ಬಳಕೆಯ ಬಗ್ಗೆ ಏನಂತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದರಿಂದ ಅಪಘಾತನೂ ಉಂಟು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ, ಎಲ್ಲರಿಗೂ ಕಣ್ಣು ಹೋಗೋ ಕೈ ಹೋಗೋ ಒಂದು ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ದಲೇ ದೀಪಾವಳಿ ಆಗಲಿ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ದೀಪಗಳನ್ನ ಉರಿಸಲಿ ಅಥವಾ ಅದಕ್ಕೆ ಬೇಕಾಗಿದ್ದ ಹೂವುಗಳು ಪುಷ್ಪ ಇದನ್ನು ಆಚರಣೆ ಮಾಡಿದ್ರೆ ಒಳ್ಳೇದಿರ್ತದೆ ಅಂತ ನನ್ನ ಅಭಿಪ್ರಾಯ. ಪಟಾಕಿ ಇದೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು ಮಕ್ಕಳು ಮರಿಯಿಂದ, ಮತ್ತು ಶಬ್ದ ಮಾಲಿನ್ಯ ಮತ್ತು ನಮ್ಮಿಂದ ಒಬ್ರಿಗೆ ತೊಂದರೆ ಆಗದ ಹಾಗೆ ಒಳ್ಳೆ ರೀತಿ ಮಾಡ್ಕೊಂಡೋದ್ರೆ ಹಬ್ಬ ಸಂತೋಷದ ಹಬ್ಬ ಅಲ್ಲ. ಪಟಾಕಿ ಬೇಕು, ಅದು ಪಟಾಕಿ ನಿಲ್ಲಿಸಿದರೆ MFDAವನಿಗೂ ಲಾಸು, ಎಷ್ಟೋ ಕೆಲಸಗಾರರಿಗೂ ಕೆಲಸ ಇಲ್ಲ ಅಂತೇಳಿ ಆಗ್ತದೆ. ಅದೇ ರೀತಿ ವ್ಯಾಪಾರಸ್ಥನಿಗೂ ಲಾಸು, ಮತ್ತು ಅದನ್ನೇ ಖುಷಿ ಪಡುವ ಮಕ್ಕಳು ದೊಡ್ಡವರೆಲ್ಲ ಇರ್ತಾರೆ. ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಬಿಸ್ನೆಸ್ ಡಲ್ ಇದೆ. ಆಮೇಲೆ ಈ ಸಹ ಬೆಂಗಳೂರು ಡೆಲ್ಲಿಲೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಈಗ ಆಲ್ರೆಡಿ ಪಟಾಕಿನೆಲ್ಲ, ಅಲ್ಲಿ ಯಾಕೆಂದರೆ ಅಲ್ಲಿ ಪೊಲ್ಯೂಷನ್ ಹೈ ಆಗಿರೋದ್ರಿಂದ ಅಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಅದು ಇದು ಅನ್ಬೋದು. ನಮಗಿಲ್ಲಿ ಅಷ್ಟೇನು ಪೊಲ್ಯೂಷನ್ ಲೆವೆಲ್ ಹೈ ಆಗಿಲ್ಲ. ನಾವು ಅದನ್ನೇ ನಂಬಿಕೊಂಡು ವ್ಯವಹಾರ ಮಾಡ್ತಿದ್ದೆ. ವರ್ಷಕ್ಕೊಮ್ಮೆ ಕಷ್ಟಪಟ್ಟು ಇಲ್ಲಿ ಮಲ್ಕೊಂಡು ಏನೆಲ್ಲ ಮಾಡಿ ಕಷ್ಟಪಟ್ಟು ಇದು ಮಾಡ್ತಿದ್ದೆ. ಇದೆಲ್ಲ ಇವು ಬ್ಯಾನ್ ಮಾಡಿದರೆ ಅದು ನಮಗೆ ತುಂಬ ಕಷ್ಟ ಆಗ್ತದೆ. ಈಗ ಸ್ವಲ್ಪ ಎಲ್ಲ ವಿಷಯದಲ್ಲಿ ಸಹ ಪೊಲ್ಯೂಷನ್ ಆಗ್ತಾ ಇದೆ, ಆದ್ದರಿಂದ ಪಟಾಕಿ ಈಗ ಯಾವುದಕ್ಕೂ ಅಗತ್ಯ ಇಲ್ಲ, ಬೇಡ ಅಂತ ಕಾಣ್ತಾ ಇದೆ. ಇವಿಷ್ಟು ದೀಪಾವಳಿಯ ಪಟಾಕಿಯ ಕುರಿತಾದ ಬೆಳ್ತಂಗಡಿ ಜನತೆಯ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಉಷಾಗೌಡ ಜೊತೆ ಶಶಿಕಲಾ ರಜಶಂಕರ್. ಮೇಕ್ ಇನ್ ಇಂಡಿಯಾ ರಕ್ಷಣಾ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ. ದೇಸಿ ನಿರ್ಮಿತ ಯುದ್ಧೋಪಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ರಕ್ಷಣಾ ಕ್ಷೇತ್ರ ಪ್ರವೇಶಿಸ್ತಾ ಇವೆ. ಇದಕ್ಕೆ ಹೊಸ ಸೇರ್ಪಡೆ INS ಕಿಲ್ತಾನ್. ದೇಶೀಯವಾಗಿ ನಿರ್ಮಿಸಲಾಗ್ತಿರುವ 4 ಜಲಾಂತರ್ಗಾಮಿ ಯುದ್ಧ ನೌಕೆಗಳ ಪೈಕಿ 3ನೆಯ ಜಲಾಂತರ್ಗಾಮಿ ನೌಕೆ INS ಕಿಲ್ತಾನ್ October 16 ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿದೆ. Project 28 ಅಡಿಯಲ್ಲಿ ನಿರ್ಮಾಣವಾಗಿರುವ ಈ ನೌಕೆಯನ್ನ ವಿಶಾಖಪಟ್ಟಣದಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಾರ್ಪಣೆಗೊಳಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಸಂಸ್ಥೆಯ ನೌಕಾ ವಿನ್ಯಾಸ ನಿರ್ದೇಶನಾಲಯ INS ಕಿಲ್ತಾನ್ ವಿನ್ಯಾಸಗೊಳಿಸಿದೆ. ಇದು ದೇಶಿ ನಿರ್ಮಿತ ಜಲಾಂತರ್ಗಾಮಿ ನೌಕೆಯಾಗಿದ್ದು ಕೋಲ್ಕತ್ತಾದ ಗಾರ್ಡನ್ ರೀಡ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಸಂಸ್ಥೆಯಿಂದ ನಿರ್ಮಿಸಲ್ಪಟ್ಟಿದೆ. ಶಿವಾಲಿಕ್ ಕ್ಲಾಸ್, ಕೋಲ್ಕತ್ತಾ ಕ್ಲಾಸ್, INS ಕಾರ್ಮೋಟಾ ಕ್ಲಾಸ್ ನೌಕೆಗಳು ಸೇರ್ಪಡೆಯಾದ ನಂತರ ನೌಕಾದಳಕ್ಕೆ ಸೇರ್ಪಡೆಯಾಗುತ್ತಿರುವ ಇತ್ತೀಚಿನ ದೇಶಿ ನಿರ್ಮಿತ ನೌಕೆಯಾಗಿ INS ಕಿಲ್ತಾನ್ ಗುರುತಿಸಿಕೊಂಡಿದೆ. ದೇಶದ ಈ ಸಾಧನೆ ಬಗ್ಗೆ ಹೆಮ್ಮೆ ಪಡೋಣ.
ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ಕಾವೇರಿ ಬಿ ನಮ್ಮೂರ ವಾರ್ತೆ. ಉಜಿರೆ ಎಸ್ಡಿಎಂ ಸ್ಪೋರ್ಟ್ಸ್ ಕ್ಲಬ್ ಕ್ರೀಡಾಳುಗಳು ಹೊರ ರಾಜ್ಯದಲ್ಲಿ ನಡೆಯುವ ವಿವಿಧ ಟೂರ್ನಮೆಂಟ್ಗಳಿಗೆ ಆಯ್ಕೆಯಾಗಿದ್ದಾರೆ. ಆಂಧ್ರಪ್ರದೇಶದ ಮಚಲಿ ಪಟ್ಟಣದ ಕೃಷ್ಣ ಯೂನಿವರ್ಸಿಟಿಯಲ್ಲಿ ನಡೆಯುವ ಸೌತ್ ಝೋನ್ ನ್ಯಾಷನಲ್ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳಿಗೆ ವಿದ್ಯಾರ್ಥಿಗಳಾದ ಸಾಕ್ಷಾತ್ ಹಾಗೂ ಚಂದ್ರಶೇಖರ್ ಆಯ್ಕೆಯಾಗಿದ್ದಾರೆ. ತಮಿಳುನಾಡಿನ ಅಣ್ಣಾ ಯೂನಿವರ್ಸಿಟಿಯಲ್ಲಿ ನಡೆಯುವ ಕಬಡ್ಡಿ ಪಂದ್ಯಾಟದಲ್ಲಿ ರತನ್, ವರುಣ್ ಹಾಗೂ ಹೇಮರಾಜ್ ಭಾಗವಹಿಸಿದ್ದಾರೆ. ಇತ್ತೀಚೆಗೆ ರಾಜ್ಯಾದ್ಯಂತ ಬಿಡುಗಡೆಗೊಂಡ ಆಕ್ಷನ್ ರೊಮ್ಯಾಂಟಿಕ್ ಚಿತ್ರ ಕರಿಯಾಟ್ಟು ಜನರ ಮನರಂಜಿಸುವಲ್ಲಿ ವಿಫಲವಾಗಿದೆ. ಪ್ರಭು ಶ್ರೀನಿವಾಸ್ ನಿರ್ದೇಶನದ ಚಿತ್ರಕ್ಕೆ ಜನ ಸಾಧಾರಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಂತೋಷ್ ಬಾಲರಾಜ್, ಮಯೂರಿ ನಟನೆ ಇದ್ರೂ ಕೂಡ ಕಥೆಯ ಹಿನ್ನೆಡೆ ಚಿತ್ರಕ್ಕೆ ಮುಳ್ಳಾಗಿ ಪರಿಣಮಿಸಿದೆ. ಇದ್ದುದರಲ್ಲಿ ಸಾಧು ಕೋಕಿಲ ಅವರ ಹಾಸ್ಯ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸುತ್ತದೆ. ಉಳಿದಂತೆ ಮತ್ತೊಂದು ಅಂಡರ್ ವರ್ಲ್ಡ್ ಕಥಾನಕವಷ್ಟೇ ಕರಿಯಾಟ್ಟು ಗುರುತಿಸಿಕೊಂಡಿದೆ. ತುಳು ಚಿತ್ರಗಳು ಲೋ ಬಜೆಟ್ನಿಂದ ಕೂಡಿರ್ತವೆ, ಜಾಸ್ತಿ ದಿನ ಓಡೋದಿಲ್ಲ ಎನ್ನುವ ಮಾತುಗಳಿಗೆ ಸೆಡ್ಡು ಹೊಡೆಯಲು ಅಂಬಾರ್ ಕ್ಯಾಟರರ್ಸ್ ಟೀಮ್ ರೆಡಿಯಾಗಿದೆ. ಇತ್ತೀಚೆಗಷ್ಟೇ ಈ ಚಿತ್ರದ ಆಡಿಯೋ ರಿಲೀಸ್ ಆಗಿದೆ. ಅಂಬರ್ ಕ್ಯಾಟರರ್ಸ್ ಕೋಸ್ಟಲ್ ವುಡ್ ಸಿನಿ ರಂಗದಲ್ಲಿ ನಿರ್ಮಾಣವಾಗುತ್ತಿರುವ ಬಿಗ್ ಬಜೆಟ್ ಮೂವಿ. ಅದ್ದೂರಿ ಸಾಂಗ್ಸ್, ಫೈಟ್ ಸೀನ್ಗಳೊಂದಿಗೆ ಡಿಫ್ರೆಂಟ್ ಆಗಿ ತೆರೆ ಮೇಲೆ ಬರೋದಕ್ಕೆ ರೆಡಿಯಾಗಿದೆ. ಅಂದಹಾಗೆ ಈ ಚಿತ್ರದ ಮೂಲಕ ಸೌರಭ್ ಭಂಡಾರಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಸೌರಭ್ಗೆ ಕನ್ನಡತಿ ಸಿಂಧು ಲೋಕನಾಥ್ ಜೋಡಿಯಾಗಿದ್ದಾರೆ. ಜಯಪ್ರಸಾದ್ ಆಕ್ಷನ್ ಕಟ್ ಹೇಳಿರುವ ಈ ಸಿನಿಮಾಗೆ ಕಡಂದಲೆ ಸುರೇಶ್ ಭಂಡಾರಿ ಹಣ ಹೂಡಿದ್ದಾರೆ. ಮಣಿಕಾಂತ್ ಕದ್ರಿ ಮ್ಯೂಸಿಕ್ ಕಂಪೋಸ್ ಮಾಡಿರುವ ಚಿತ್ರದ ಹಾಡುಗಳು ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ. ಬಾಲಿವುಡ್ ಖ್ಯಾತಿಯ ಶಂಕರ್ ಮಹದೇವನ್ ಧ್ವನಿ ನೀಡಿರುವ ರಾಮದೂತ ಹನುಮಂತ ಹಾಡು ತುಂಬಾ ಅದ್ದೂರಿಯಾಗಿ ಮೂಡಿಬಂದಿದೆ. ಇನ್ನು ಈ ಚಿತ್ರದಲ್ಲಿ ಕುಶಲ್ ದರಸೆ, ನವೀನ್ ಡಿ ಪಡೀಲ್, ಅರವಿಂದ್ ಬೋಳಾರ್, ಬೋಜ್ರಾಜ್ ವಾಮಂಜೂರು ಸೇರಿದಂತೆ ಹಾಸ್ಯ ಕಲಾವಿದರ ಸಮೂಹವೇ ಇದ್ದು ಕಾಮಿಡಿ ಸೀಕ್ವೆನ್ಸ್ಗಳಿಗೇನು ಕೊರತೆಯಿಲ್ಲ. ಅಲ್ಲದೆ ಸ್ಯಾಂಡಲ್ವುಡ್ ನಟಿ ಭಾರತಿ ವಿಷ್ಣುವರ್ಧನ್, ಶರತ್ ಲೋಹಿತಾಶ್ವ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಈ ತಿಂಗಳ ಕೊನೆಗೆ ತುಳು ಪ್ರೇಕ್ಷಕರಿಗೆ ಅಂಬಾರ್ ಕ್ಯಾಟರರ್ಸ್ ಟೀಮ್ ಬಿಗ್ ಎಂಟರ್ಟೈನ್ಮೆಂಟ್ ನೀಡಲಿದೆ. ಪವಿತ್ರ ದೇರ್ಲಕ್ಕಿ, ನಮ್ಮೂರ ವಾರ್ತೆ. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ಇದೀಗ ಸೂಪರ್ 25 ನೋಡ್ತಾ ನ್ಯೂಸ್ ಮುಗಿಸೋಣ. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ಭಾರತ ಅಮೆರಿಕದ ವಿಶ್ವಾಸಾರ್ಹ ಸ್ನೇಹಿತ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ರೆಕ್ಸ್ ಟಿಲರ್ಸನ್ ಹೇಳಿಕೆ ಅಸ್ಥಿರತೆಯಲ್ಲೂ ಸಾಥ್ ನೀಡುತ್ತದೆಂದು ಶ್ಲಾಘನೆ. ಮಾತುಕತೆ ಮೂಲಕ ವಿವಾದ ಪರಿಹರಿಸಲು ಸಿದ್ಧ, ನೆರೆ ರಾಷ್ಟ್ರಗಳಿಗೆ ಕ್ಸಿ ಜಿನ್ಪಿಂಗ್ ಭರವಸೆ. ಸಿಪಿಸಿ 19ನೇ ಅಧಿವೇಶನದಲ್ಲಿ ಚೀನಾ ಪ್ರಧಾನಿ ಹೇಳಿಕೆ. ಶ್ವೇತಭವನದಲ್ಲಿ ದೀಪಾವಳಿ ಆಚರಿಸಿದ ಡೊನಾಲ್ಡ್ ಟ್ರಂಪ್, ಭಾರತೀಯ ಸಮುದಾಯದವರೊಂದಿಗೆ ಹಬ್ಬ ಆಚರಣೆ. ಭಾರತೀಯ ಅಮೆರಿಕನ್ನರ ಕೊಡುಗೆಗೆ ಶ್ಲಾಘನೆ. ಅಮೆರಿಕ ಬೆನ್ನಲ್ಲೇ ಯುನೆಸ್ಕೋದಿಂದ ಹೊರನಡೆದ ಇಸ್ರೇಲ್, ಪಕ್ಷಪಾತ ಧೋರಣೆ ಹಿನ್ನೆಲೆಯಲ್ಲಿ ನಿರ್ಧಾರ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಪ್ರಕಟಣೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ಗೆ ಮುಖಭಂಗ, ಪಾಕ್ ಪರಂಪರಾ ಪಟ್ಟಿಯಲ್ಲಿ ಅಫ್ಘಾನಿಸ್ತಾನದ ಮಸೀದಿ, ನೆರೆ ರಾಷ್ಟ್ರದ ತಾಣ ತನ್ನದೆಂದು ತೋರಿಸಿ ಅಪಹಾಸ್ಯಕ್ಕೆ ಈಡು. ಗಿನ್ನೆಸ್ ದಾಖಲೆ ಕಡತಕ್ಕೆ ಅಯೋಧ್ಯೆ ದೀಪಾವಳಿ, ಸರಯೂ ನದಿ ದಂಡೆಯಲ್ಲಿ 187,213 ಹಣತೆ, ಉತ್ತರ ಪ್ರದೇಶ ಸರ್ಕಾರ ಸಹಯೋಗದಲ್ಲಿ ಆಚರಣೆ. ಬ್ರಾಹ್ಮಣ ಅರ್ಚಕರ ವಿವಾಹವಾದರೆ 3 ಲಕ್ಷ ರೂಪಾಯಿ, ತೆಲಂಗಾಣ ಸರ್ಕಾರದಿಂದ ಹೊಸ ಸ್ಕೀಂ, ಪಂಡಿತರು ಅರ್ಚಕರಿಗೆ ವಿವಾಹ ಮಾಡಿಸಲು ಕ್ರಮ. ದೀಪಾವಳಿಗೆ ಕುಗ್ಗಿದ ಪಟಾಕಿ ಮಾರಾಟದ ಭರಾಟೆ, ಆದರೂ ತಗ್ಗದ ವಾಯುಮಾಲಿನ್ಯ ಪ್ರಮಾಣ, ದೇಶದಾದ್ಯಂತ 85% ಶಬ್ದ ಮಾಲಿನ್ಯ ಏರಿಕೆ. ಯೋಧರಿಗೆ ಕೇಂದ್ರದ ದೀಪಾವಳಿ ಗಿಫ್ಟ್, ಸೈನಿಕರ ಸ್ಯಾಟಲೈಟ್ ಫೋನ್ಗಳ ಶುಲ್ಕ ರದ್ದು, ಕುಟುಂಬಸ್ಥರಿಗೆ ಮಾಡುವ ದೂರವಾಣಿ ಕರೆ ದರ ಇಳಿಕೆ.
ಆಗ್ರಾ ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಇಳಿದ ವಾಯುಪಡೆ ಜೆಟ್, ಹೆದ್ದಾರಿಯಲ್ಲಿ ಫೈರ್ ಜೆಟ್ ಇಳಿಸುವ ಸಾಮರ್ಥ್ಯ ಪ್ರದರ್ಶನ, ತುರ್ತು ಕಾರ್ಯಾಚರಣೆಗೆ ಹೆದ್ದಾರಿ ಬಳಕೆ ಚಿಂತನೆ. ಅಬ್ಬರಿಸಿದ ಮಳೆಗೆ ತತ್ತರಿಸಿದ ಬೆಂಗಳೂರು ಮೈಸೂರು, ನೆರೆ ರಾಜ್ಯಕ್ಕೆ ವರವಾಯಿತು ರಾಜ್ಯದಲ್ಲಿ ಸುರಿದ ಮಳೆ, ತಮಿಳುನಾಡಿಗೆ ಹರಿಯಿತು 25 TMC ನೀರು. ಚುನಾವಣಾ ಪ್ರಚಾರಕ್ಕೆ ಜೆಡಿಎಸ್ಗೆ ಹೈಟೆಕ್ ಬಸ್, 1 ಕೋಟಿ ವೆಚ್ಚದಲ್ಲಿ ತಯಾರಾಯಿತು ಪ್ರಚಾರ ವಾಹನ, ಕುಮಾರಸ್ವಾಮಿ ಆರೋಗ್ಯ ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಮಾಣ. ಕರಕುಶಲ ವಸ್ತುಗಳಿಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಿ, ಅರುಣ್ ಜೇಟ್ಲಿಗೆ ಸಿಎಂ ಸಿದ್ದರಾಮಯ್ಯ ಆಗ್ರಹ, ಲಕ್ಷಾಂತರ ಕಾರ್ಮಿಕರ ಬದುಕಿಗೆ ನೆರವಾಗಲು ಕರೆ. ತಲಕಾವೇರಿಯಲ್ಲಿ ತೀರ್ಥೋದ್ಭವ, ಸಾವಿರಾರು ಭಕ್ತರಿಂದ ನದಿಯಲ್ಲಿ ಪುಣ್ಯಸ್ನಾನ, ಕೊಡಗಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಹಬ್ಬ ಆಚರಣೆ. ಸಾಲುಮರದ ತಿಮ್ಮಕ್ಕ ಆಸ್ಪತ್ರೆಯಿಂದ ಬಿಡುಗಡೆ, ಉಸಿರಾಟ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ತಿಮ್ಮಕ್ಕ ಆರೋಗ್ಯದಲ್ಲಿ ಚೇತರಿಕೆ ಕಂಡ ಪರಿಸರ ಪ್ರೇಮಿ. ದಾಖಲೆ ಬರೆದ U17 ಫಿಫಾ ವರ್ಲ್ಡ್ ಕಪ್, ಟೂರ್ನಿ ವೀಕ್ಷಿಸಿದ್ದು 10 ಲಕ್ಷ ಪ್ರೇಕ್ಷಕರು, ದೇಶದ ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಸಂಚಲನ. ಬಿಸಿಸಿಐಗೆ ಶ್ರೀಶಾಂತ್ ಸವಾಲು, ವಿದೇಶಿ ತಂಡದಲ್ಲಿ ಆಡುವ ಸಾಮರ್ಥ್ಯ ಇದೆ ಎಂದ ಶ್ರೀ, ಐಸಿಸಿ ನನಗೆ ನಿಷೇಧ ವಿಧಿಸಿಲ್ಲ ಎಂದ ಶ್ರೀಶಾಂತ್. 39ನೇ ವರ್ಷಕ್ಕೆ ಕಾಲಿಟ್ಟ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್, ಕ್ರಿಕೆಟ್ ದಿಗ್ಗಜರಿಂದ ಅಭಿನಂದನೆಯ ಮಹಾಪೂರ, ಉಲ್ಟಾ ಮೆಸೇಜ್ನಲ್ಲಿ ವಿಶ್ ಮಾಡಿ ಕಾಲೆಳೆದ ಸಚಿನ್. ದಕ್ಷಿಣ ಆಫ್ರಿಕಾದ ಸ್ಫೋಟಕ ಬ್ಯಾಟ್ಸ್ಮನ್ ಮತ್ತೆ No.1, ಐಸಿಸಿ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ ಎಬಿಡಿ ವಿಲಿಯರ್, 2ನೇ ಸ್ಥಾನಕ್ಕೆ ಇಳಿದ ವಿರಾಟ್ ಕೊಹ್ಲಿ. ಬಿಗ್ ಬಾಸ್ T20ಯಲ್ಲಿ ಗರಿಷ್ಠ ಮೊತ್ತದ ಹರಾಜು, ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಕ್ರಿಸ್ ಲೀನ್ಗೆ ಗರಿಷ್ಠ ಧನ, 6.4 ಕೋಟಿ ಮೊತ್ತಕ್ಕೆ ಒಪ್ಪಂದ. ಮೆರ್ಸಲ್ ಚಿತ್ರದಲ್ಲಿನ ಜಿಎಸ್ಟಿ ಡೈಲಾಗ್ಗೆ ಕತ್ತರಿ, ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ನಿರ್ಧಾರ ಕೈಗೊಂಡ ಚಿತ್ರತಂಡ, ವಿವಾದಾತ್ಮಕ ಸಂಭಾಷಣೆಗೆ ಕತ್ತರಿ ಪ್ರಯೋಗ. ಬಾಕ್ಸ್ ಆಫೀಸ್ನಲ್ಲಿ 200 ಕೋಟಿ ಗಳಿಸಿದ ಜುಡ್ವಾ 2 ಕೇವಲ 16 ದಿನದಲ್ಲಿ ದಾಖಲೆಯ ಗಳಿಕೆ, 1997ರ ಸಲ್ಮಾನ್ ಖಾನ್ರ ಜುಡ್ವಾ ಮರುಸೃಷ್ಟಿಗೆ ಯಶಸ್ಸು. 2 ಭಾಗಗಳಲ್ಲಿ ರಿಲೀಸ್ ಆಗಲಿದೆ KGF ಚಿತ್ರದ ಆಡಿಯೋ ರೈಟ್ಸ್ ಪಡೆಯಲು ಕಂಪನಿಗಳ ಸರ್ಕಸ್, 80ರ ದಶಕದ ಡಾನ್ ಪಾತ್ರದಲ್ಲಿ ಮಿಂಚಲಿರುವ ಯಶ್. ಕನ್ನಡ ಚಿತ್ರರಂಗದತ್ತ ಕಣ್ಣು ಹಾಯಿಸಿದ ನಟ ಧನುಷ್, ಸದ್ಯದಲ್ಲೇ ಕನ್ನಡ ಸಿನಿಮಾ ನಿರ್ಮಿಸುವ ಸೂಚನೆ, ಆಪರೇಷನ್ ಅಲಮೇಲಮ್ಮ ಖ್ಯಾತಿಯ ರಿಷಿಗೆ ಪ್ರಧಾನ ಪಾತ್ರ. ಕುರುಕ್ಷೇತ್ರ ಒಂದು ಅದ್ಭುತ ಮಹಾಕಾವ್ಯ ಎಂದ ನಿಖಿಲ್, ಅಭಿಮನ್ಯು ಪಾತ್ರದಲ್ಲಿ ಮಿಂಚಲಿದ್ದಾರೆ ನಟ ನಿಖಿಲ್ ಗೌಡ, ಶೂಟಿಂಗ್ಗಾಗಿ 4 ವಾರಗಳ ತರಬೇತಿ ಪಡೆದ ನಟ.